ಒಟ್ಟು 14 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕೂಡ ಒಂದು. ಬಹಳ ಅತ್ಯಂತ ಯಶಸ್ವಿಯಾಗಿ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಎಲ್ಲ ಸೇರಿ ಬಹಳ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿ ಆದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕನಿಷ್ಠ 1.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ಆ ವಿಶ್ವಾಸದ ಹುರುಪಿನೊಂದಿಗೆ ಇವತ್ತು ನಾವು ಬೈಂದೂರು ಕ್ಷೇತ್ರದ ಚುನಾವಣಾ ಕಣಕ್ಕೆ ಇಳಿದಿದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಸಂಘಟನಾತ್ಮಕವಾಗಿ ಕೆಲಸ ಮಾಡುವಂಥ ಕ್ಷೇತ್ರ ಯಾವುದು ಕೇಳಿದರೆ ಅದು ಬೈಂದೂರು ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಸಂಘಟನೆಯಲ್ಲಿ ಇಲ್ಲಿ ಯಾವುದೇ ಕೊರತೆ ಇಲ್ಲ ನಮಗೆ. ಆದರೂ ನಾಡ್ದು 5ನೇ ತಾರೀಕಿನವರೆಗೆ, ಮೇ 5ನೇ ತಾರೀಕು ಸಂಜೆ 6 ಗಂಟೆವರೆಗೆ ನಮ್ಮ ಉಡುಪಿ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊಕ್ಕಂ ಹೂಡ್ತಾರೆ. ಇಲ್ಲಿ ಕಳೆದ ಬಾರಿಗಿಂತ ಒಳ್ಳೆಯ ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಒಂದು ನಮ್ಮ ಭಾಜಪದ ನಾಯಕತ್ವ, ಇನ್ನೊಂದು ಪಕ್ಷ, ಇನ್ನೊಂದು ಇಲ್ಲಿಯ ಅಭ್ಯರ್ಥಿ. ಬಹುಶಃ ಈ ಮೂರು ವಿಚಾರವನ್ನು, ಒಂದು ನಾಯಕತ್ವ ಮತ್ತು ನಾಯಕತ್ವ ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು, ನಮ್ಮ ಪಕ್ಷ ಮತ್ತು ಇಲ್ಲಿನ ಅಭ್ಯರ್ಥಿ, ಈ ಮೂರು ವಿಚಾರದಲ್ಲಿ ಕೂಡ ನಮಗೆ ಮತ ಕೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕಂತೇಳಿ ಹೇಳಿದರೆ ಯಾವುದೇ ಮುಜುಗರು ನಮಗಿಲ್ಲಿಲ್ಲ. ಮೂರು ವಿಚಾರವನ್ನು ಇಟ್ಕೊಂಡಾಗಲೂ ಮತವನ್ನು ಕೇಳಲಿಕ್ಕೆ ಯಾವುದೇ ಮುಜುಗರ ನಮಗಿಲ್ಲ. ಭಾಳ ಹೆಮ್ಮೆಯಿಂದ ನಾವು ಮತವನ್ನು ಕೇಳ್ತೇವೆ. ಹಾಗಾಗಿ ಇಲ್ಲಿನ ಶಾಸಕರು ಏನು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ, ನಾನು ತಿಳಿದ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಬೂತಿಗೆ ತೆರಳಿ ಸಂಘಟನೆಯನ್ನು ಮಾಡುವಂಥ ಶಾಸಕರನ್ನು ನೋಡಿದ್ದಿದ್ರೆ ಅದು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ 18 ದಿನಗಳಿಂದ ನಿರಂತರವಾಗಿ ಪ್ರತಿ ಬೂತ್ಗಳಿಗೆ ತೆರಳಿ ಆ ಬೂತ್ನ ಸಂಘಟನೆಯನ್ನು ಮಾಡಿ ತನ್ಮೂಲಕ ಮತವನ್ನು ಸೆಳೆಯುವಂಥ ಪ್ರಯತ್ನ ಶಾಸಕರದ್ದೇನಿದೆ ಅದ್ರ ಬಗ್ಗೆ ನಾನು ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೇನೆ. ಆ ನೆಲೆಯಲ್ಲಿ ಇವತ್ತು ಏನು ಈ ನಮ್ಮ ಬೈಂದೂರು ಮಂಡಲದ ಅಧ್ಯಕ್ಷರ ಆದಿಯಾಗಿ ಎಲ್ಲರ ಒಂದು ಕನಸಿದೆ, 1 ಲಕ್ಷ ಲೀಡ್ಗೆ ಮೀರದಂತೆ ನಾವು ಇಲ್ಲಿ ಜಯವನ್ನು ಗಳಿಸಬೇಕು ಅನ್ನುವಂಥ ಏನು ಅವರ ಕನಸಿದೆ. ಈ ವಾತಾವರಣ ಇವತ್ತು ನೋಡುವಾಗ ಖಂಡಿತವಾಗಿಯೂ ಆ ಕನಸು ನನಸಾಗ್ತದೆ. ನಿಮ್ಮ ಗುರಿ ಏನಿದೆ ಅದನ್ನು ನೀವು ತಲುಪ್ತೀರಿ ಅನ್ನುವಂಥ ವಿಶ್ವಾಸ ನಮಗೆ ಇಲ್ಲಿ ಕೂತ ಎಲ್ಲ ನಾಯಕರಿಗೆ ಅದು ಕಂಡು ಬರ್ತಾ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಅತ್ಯಂತ ಜವಾಬ್ದಾರಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಾಡ್ದು 3ನೇ ತಾರೀಕಿಗೆ ಶುಕ್ರವಾರ ದಿನ ನಮ್ಮ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿರ್ತಾರೆ ಮತ್ತು ತಮಿಳುನಾಡು ರಾಜ್ಯದ ಭಾಜಪದ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಅಣ್ಣಾಮಲೈ ಅವರು ಕೂಡ ಇಲ್ಲಿ ಬರ್ತಾರೆ. ಆ ದಿವಸ ರೋಡ್ ಶೋ ಇರ್ತದೆ. ಬೆಳಿಗ್ಗೆ 9:30ಕ್ಕೆ ಕೊಲ್ಲೂರಿನಲ್ಲಿ ರೋಡ್ ಶೋ ಪ್ರಾರಂಭ ಆಗ್ತದೆ. ತದನಂತರ ವಣ್ಸೆ, ನೇರಳಕಟ್ಟೆ, ತಲ್ಲೂರು, ತಾರಾಪತಿ, ಉಪ್ಪುಂದ, ಕಿರಿಮಂಜೇಶ್ವರ, ಗುಜ್ಜಾಡಿಯಿಂದ ಗಂಗೊಳ್ಳಿಯಲ್ಲಿ ಈ ಪಾದಯಾತ್ರೆ, ಈ ರೋಡ್ ಶೋ ಅಂತ್ಯವಾಗ್ತದೆ. ಒಟ್ಟಿನಲ್ಲಿ ಈ ಎಲ್ಲ ವಾತಾವರಣವನ್ನು ಗಮನಿಸುವಾಗ ನಮಗೆ ಬಹಳ ಒಂದು ದೃಢವಾದಂಥ ವಿಶ್ವಾಸ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತಗಳಿಂದ ಗೆಲ್ತೇವೆ. ಕೇವಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ನಾವು ಗೆಲ್ಲಿಸ್ತೇವೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಎಲ್ಲ ವಿಶ್ವಾಸ ನಮಗೆ ಇವತ್ತಿದೆ. ಗೋಪಾಲ್ ಪೂಜಾರರು ನಂಗೆ ಯಾಕೆ ಬೈತಾರೆ ಅಂತ ಗೊತ್ತಿಲ್ಲ, ಬಹುಶಃ ಅವರಿಗೂ ಗೊತ್ತಿದೆ ಅಂತ ನಂಗೆ ಅನಿಸಿಲ್ಲ. ಅದಕ್ಕೋಸ್ಕರ ಇದನ್ನು ಭಾರಿ ಗಂಭೀರವಾಗಿ ತಗೊಳ್ಳೋದು ಬೇಡ ಅಂತ ನಂಗೆ ಅನಿಸುತ್ತೆ. ಇನ್ನೇನಾದರೂ ಅವ್ರು ಏನು ಹೇಳಿದ್ದಾರೆ ನೋಡಿ ಉತ್ತರ ಕೊಡಿ. ಮತ್ತು ದೈನಂದಿನ ಚಟುವಟಿಕೆಗಳು, ಆಡಳಿತಾತ್ಮಕವಾದ ವೆಚ್ಚಗಳು, ಪಿಂಚಣಿಗಳು, ಮುಂದುವರೆದ ಕಾಮಗಾರಿಗಳು ತೆಗೆದ್ರೆ ಯಾವುದೇ ಸರ್ಕಾರಕ್ಕೆ 50-55 ಸಾವಿರ ಕೋಟಿ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ನೀವು ಎಲ್ಲಿಂದ ಹಣ ತರ್ತೀರಿ ಅಂತ ನಾನು ಕೇಳೋದು ನನ್ನ ಉದ್ದೇಶ ಆಗಿತ್ತು. ಇವತ್ತು ಕಾಮಗಾರಿಗಳನ್ನು, ಯಾವುದೇ ಅಭಿವೃದ್ಧಿ ಕಾಮಗಾರಿ, ಈಗ ನೀವು ಯಾವುದಾದ್ರೂ ಒಬ್ಬ ಶಾಸಕನತ್ರ ಕೇಳಿ, 10 ತಿಂಗಳ ಸರ್ಕಾರ ಬಂತು, 10 ಮೀಟರ್ ಹೊಸ ರಸ್ತೆಯನ್ನು ಮಂಜೂರು ಮಾಡಿದ್ದು ನಾನು ನೋಡಿ. ಅದು ಸ್ಥಗಿತ ಆಗಬೇಕು ಅಂತ ಇದ್ದರೆ ನಮ್ಮ ಯೋಚನೆ ಅಲ್ಲ. ಚರ್ಚೆ ಇರೋದು ಈ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಥಗಿತ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ವಿಧಾನಸಭೆಯಲ್ಲೂ ಚರ್ಚೆ ಆಗಿತ್ತು, ಹೊರಗೂ ಚರ್ಚೆ ಆಗಿತ್ತು. ನನ್ನ ಉದ್ದೇಶ ಇದ್ದದ್ದು, ಇವತ್ತು ನಾನು ಅವರಿಗೆ ಒಂದು ಮಾತು ಹೇಳಿದೆ. ಇವತ್ತು ಮೀನುಗಾರಿಕೆ ಬಗ್ಗೆ ನಾವು ಮಾತಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ 4 ಲಕ್ಷ ಟನ್ ಮೀನು ಹಿಡಿಯುವಂಥ ಒಂದು ಕ್ರಮ ಇತ್ತು.
ಈಗ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆ ಬಂದ ನಂತರ ಅದು 12 ಲಕ್ಷ ಟನ್ ಮೀನುಗಾರಿಕೆಗೆ ಹೆಚ್ಚುವರಿಯಾಗಿದೆ. ಇಂಥ ಒಂದು ಯೋಜನೆಗಳನ್ನು ಜನರಿಗೆ ಕೊಡ್ತಾ ಇರೋದನ್ನು ತಾವು ಗಮನಿಸಿದ್ದೀರಿ. ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ 5 ಕೆಜಿ 10 ಕೆಜಿ ಅಕ್ಕಿ ಕೊಟ್ಟೆ, 10 ಕೆಜಿ ಅಕ್ಕಿ ಕೊಟ್ಟೆ ಅಂತ ಮಾತನ್ನು ಹೇಳ್ತಾ ಇದ್ರು. ನಾನು ಸದನದಲ್ಲೇ ಅವ್ರಿಗೆ ಕೇಳಿದೆ, ಏನು ಕೇಳಿದೆ ಅಂದರೆ ನೀವು 10 ಕೆಜಿ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದೀರಿ, ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡುತ್ತೆ, ಒಟ್ಟಿಗೆ 15 ಕೆಜಿ ಆಗಬೇಕಲ್ಲ. ನೀವು 10 ಕೆಜಿ ಕೊಡ್ತಾ ಇರೋದು ಇಲ್ಲಿ ಕೇಂದ್ರ ಸರ್ಕಾರ ಪ್ರತಿ ಕರ್ನಾಟಕ ರಾಜ್ಯಕ್ಕೆ ಪ್ರತಿ ತಿಂಗಳು ನರೇಂದ್ರ ಮೋದಿ ಅವರ ಸರ್ಕಾರ 22 ಲಕ್ಷ ಟನ್ ಅಕ್ಕಿಯನ್ನು 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ರಾಜ್ಯ ಸರ್ಕಾರಕ್ಕೆ ಉಚಿತವಾಗಿ ಕಳಿಸಿಕೊಡುತ್ತೆ. ಅದನ್ನು ಹಂಚದ್ ಬಿಟ್ಟರೆ ನೀವು 1 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ಕಡೆಗೆ 5 ಕೆಜಿ ಹಣವನ್ನು 120 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರಿ. ಸರ್ವೆ ಮಾಡಿದರೆ 50% ಜನರಿಗೆ ಇನ್ನೂ ಹಣ ಬಂದಿಲ್ಲ. ಹಾಗಾಗಿ ಯಾರೋ ಕೊಟ್ಟಿರುವಂಥ ಅಕ್ಕಿಯನ್ನು ನೀವು ಕೊಟ್ಟಿದ್ದೀವನ್ನು ಸರಿಯಲ್ಲ ಅನ್ನುವಂಥ ಮಾತನ್ನು ನಾನು ಸಿದ್ದರಾಮಯ್ಯನವರಿಗೆ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಅವರ ಬಗ್ಗೆ ಕಾಂಗ್ರೆಸ್ನವ್ರು ಹೋಗಿ ಸಂವಿಧಾನವನ್ನು ಬದಲಾಯಿಸ್ತಾರೆ ಬಿ ಜೆ ಪಿಯವರು ಅಂತೇಳಿ ಪ್ರಚಾರ ಮಾಡ್ತಾ ಇರೋದನ್ನು ನಾನು ಕಂಡೆ. ವಾಸ್ತವಿಕ ಸ್ಥಿತಿ ನಮಗೆ ಗೊತ್ತಿರಬೇಕು. ಸಂವಿಧಾನವನ್ನು ಬಿ ಜೆ ಪಿ ಬಂದರೆ ಬದಲಾಯಿಸುತ್ತೆ ಅಂತೇಳಿ ಅವರು ಬಬ್ಯಾಕು ಶುರು ಮಾಡಿ 10 ವರ್ಷ ಆಯಿತು. ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವರ ಸರ್ಕಾರ, ಬಿ ಜೆ ಪಿ, ನಮ್ಮ ಇಡೀ ಪರಿವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಲ ಕೊಡುವಂಥ ಶಕ್ತಿಯನ್ನು ಮಾಡಿದ್ದು ಬಿಟ್ಟರೆ ಯಾವ ಗೊಂದಲೂ ಕೂಡ ನಮ್ಮ ಹತ್ರ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಎಷ್ಟು ಗೌರವ ಕೊಟ್ಟಿದೆ ಅನ್ನುವಂಥ ಚರ್ಚೆಯಲ್ಲಿ ಆದರೂ ಬಂದರೆ, ಇವತ್ತು ದೆಹಲಿಯಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆಲ್ಲರಿಗೂ 10 ಎಕರೆ, 20 ಎಕರೆ, 50 ಎಕರೆ, 500 ಎಕರೆ ಜಾಗ ಸ್ಮಾರಕಕ್ಕೆ ಕೊಟ್ಟಿದ್ದಾರೆ, ಸ್ಮಾರಕಕ್ಕೆ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟರು ನಾನು ಆಕ್ಷೇಪ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ, ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ಪ್ರಕ್ರಿಯೆ ಮಾಡಲಿಕ್ಕೆ 10 ಅಡಿ ಜಾಗವನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ಸಾಗಿಸಿದ್ದನ್ನು ಅಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಇವತ್ತು ಕಾಂಗ್ರೆಸ್ ಅವರಿಗೆ ಸಾಧ್ಯ ಇಲ್ಲ. ಹಾಗಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಕೊಟ್ಟಿರುವಂಥ ಗೌರವ ಏನು, ಅವರು ಬರೆದಿರುವಂಥ ಸಂವಿಧಾನಕ್ಕೆ ನೀವು ಕೊಟ್ಟಿರುವಂಥ ಗೌರವ ಏನು ಅನ್ನುವಂಥದ್ದು ಇವತ್ತು ಸಾರ್ವತ್ರಿಕವಾದ ಚರ್ಚೆ ಆಗಬೇಕು. ನನಗೆ ಆಶ್ಚರ್ಯ ಆಗುವುದು ಅದೇ ಕಾರಣಕ್ಕೆ, ಬಾಬಾ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 2 ಸಾರಿ ಚುನಾವಣೆಯಲ್ಲಿ ಸೋತಾಗ ಅವರು ಸೋಲಿಸಿದ್ದೇ ಕಾಂಗ್ರೆಸ್ ಪಕ್ಷ. ಅವರಿಗೆ ಏಜೆಂಟ್ ಆದವರು ಭಾರತೀಯ ಜನತಾ ಪಕ್ಷವರು. ಭಾರತೀಯ ಜನತಾ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷದ ಮೂಲ ಸ್ವರೂಪವಾಗಿರುವಂಥ ಜನಸಂಘದ ಕಾರ್ಯಕರ್ತರು ಅನ್ನೋದು ಇವತ್ತು ದಾಖಲೆಗಳಲ್ಲಿ ಸೇರಿರುವುದು. ಮತ್ತೆ ಮುಂದುವರೆದು ನಾನೊಂದು ಮಾತನ್ನು ಅವರಿಗೆ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿತಿರುವ ಶಾಲೆ, ಅವರ ವಾಸ್ತವ್ಯದ ಮನೆ, ಅವರ ಅಂತಿಮ ಪ್ರಕ್ರಿಯೆಗಳಾಗಿರುವಂಥ ಸ್ಥಳ, ಒಟ್ಟು 5 ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಿ 1,000,000,000 ರೂಪಾಯಿಯಲ್ಲಿ ಅಭಿವೃದ್ಧಿಪಡಿಸಿ ಅದನ್ನು ಪಂಚರತ್ನ ಪಂಚತೀರ್ಥಗಳಾಗಿ ಯಾರಾದರೂ ಮಾಡಿದ್ದಿದ್ದರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅನ್ನೋದನ್ನು ಇವತ್ತು ಯಾರೂ ಕೂಡ ಅಲ್ಲಿಗಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂವಿಧಾನದ ಬಗ್ಗೆ ಇವರು ಆಡ್ತಿರುವಂಥ ಮಾತು ಕೇವಲ ಆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಒಟ್ಟಾರೆ ಸಂವಿಧಾನದಲ್ಲಿ ನಂಬಿಕೆ ಇರುವವರೆಲ್ಲರಲ್ಲೂ ಕೂಡ ಗೊಂದಲ ಹುಬ್ಬಿಸುವುದಕ್ಕೋಸ್ಕರ ಈ ಮಾತನ್ನು ಆಡ್ತಾ ಇದ್ದಾರೆ ಹೊರತು ಅವ್ರ ಮಾತು ಸತ್ಯಕ್ಕೆ ದೂರ ಅನ್ನೋದನ್ನು ನಾವು ಹೇಳಬೇಕು. ಜೊತೆಗೆ ಒಂದು ಮಾತನ್ನು ನಾನು ಕೇಳಿದ್ದೆ, ತಾವು ಮಾಧ್ಯಮದ ಮೂಲಕ ಮತ್ತೆ ನೆನಪು ಮಾಡ್ತೇನೆ. ಪರಿಶಾತಿ ಪರಿಶ್ರ ಪಂಗಡದವರಿಗೆ ಕಾಂಗ್ರೆಸ್ ಏನು ಸಹಾಯ ಮಾಡಿದೆ, ಬಿ ಜೆ ಪಿ ಏನು ಸಹಾಯ ಮಾಡಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಮೀಸಲಾತಿಯ ಪ್ರಮಾಣದಲ್ಲಿ ಹೆಚ್ಚಳ ಇಲ್ಲಿವರೆಗಾಗಿಲ್ಲ. SC/ST ಸಮುದಾಯದವರು ಹೇಳ್ತಾ ಇದ್ರು ಮೀಸಲಾತಿ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ, ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ. ನಾನೇ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ 3% ಇರುವಂಥ SC ಮೀಸಲಾತಿಯನ್ನು 7%ಗೆ ಬೊಮ್ಮಾಯಿ ಸರ್ಕಾರದ ಮೂಲಕ ಹೆಚ್ಚಿಸಲಾಯಿತು. ತಿದ್ದುಪಡಿ ತಂದೆವು, ಕಾಯ್ದೆ ತಂದೆವು, ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿದೆವು. ಇವತ್ತು ಕಾರ್ಯಗತ ಆಗ್ತಾ ಇದೆ, ಬರೀ ಕಾಯ್ದೆ ಮಾಡೋದು ಮಾತ್ರ ಅಲ್ಲ, ಇವತ್ತು ಕಾರ್ಯಗತ ಆಗ್ತಾ ಇದೆ. 3-7% ಏರಿಸಿದವರು ಬಿ ಜೆ ಪಿ ಸರ್ಕಾರ, 15-17%ಗೆ SC ಮೀಸಲಾತಿಯನ್ನು ಏರಿಸಿದವರು ಬಿ ಜೆ ಪಿ ಸರ್ಕಾರ. ಇದು ವಾಸ್ತವಿಕವಾದಂಥ ಸತ್ಯ. ತಾವೇನಾದರೂ ಮತ್ತೆ ಇದನ್ನು ಕ್ರಾಸ್ ಚೆಕ್ ಮಾಡಿ ನೋಡಿ, ಇದು ವಾಸ್ತವಿಕವಾದಂಥ ಸತ್ಯ. ಜೊತೆಗೆ ಪರಿಶಾತಿ ಪರಿಶ ಪಂಗಡಕ್ಕೆ ಮೀಸಲಿಟ್ಟಂಥ ಹಣದಲ್ಲಿ 11,500 ಕೋಟಿ, ಈ ವರ್ಷ ಮತ್ತು 12,500 ಕೋಟಿ, ಕಳೆದ ವರ್ಷ 11,500 ಕೋಟಿಯನ್ನು ತೆಗೆದು ಗ್ಯಾರಂಟಿ ಕೊಟ್ಟದಿದ್ದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ನೀವು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ನೋಡಿ. ನಾನು ಸಿದ್ದರಾಮಯ್ಯನವರಿಗೆ ಹೇಳಿದೆ, ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ನೀವು ನಿಮ್ಮನ್ನು ನಾನು ಬಹುವಚನದಲ್ಲಿ ಕರೆಯೋನು, ದೇಶದ ಪ್ರಧಾನಿಯನ್ನು, ರಾಷ್ಟ್ರಪತಿಯನ್ನು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಏಕವಚನದಲ್ಲಿ ಕರೆದ್ರೆ ನಮಗೆ ನೋವನಿಸುತ್ತೆ ಅನ್ನೋದು ಬಿಟ್ಟರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ ನಮ್ಮದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳಾದ ನೀವು ಪರಿಶಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಅಂದರೆ ಅವರಿಗೆ ಮೀಸಲು ಹಣ, ಅವರ ಶಾಲೆಗೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ, ಅವರ ಇತರ ಮೂಲಭೂತ ಸೌಕರ್ಯಗಳಿಗೋಸ್ಕರ ತೆಗೆದಿಟ್ಟಂಥ ಹಣವನ್ನು 11,500 ಕೋಟಿ ಹಣವನ್ನು ಕಳೆದ ವರ್ಷ ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡಿ ಆ ಸಮುದಾಯಕ್ಕೆ ವಂಚನೆ ಮಾಡಿದವರು ಯಾರು ಕೇಳಿದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ, ನೀವು ಅದನ್ನು ವಾಪಸ್ ಕೊಡೋವರೆಗೆ ನಾನು ಹೇಳೋದಿಲ್ಲ ಅಂತೇಳಿ ಧರಣಿ ಮಾಡಿದಾಗ ಮಾದೇವಪ್ಪನವರು ಉತ್ತರ ಕೊಡಲಿಕ್ಕಾಗದೆ ನನ್ನ ಕೆಲವು ಅನಿವಾರ್ಯ ಸಂದಿಗ್ಧತೆಗಳಿದೆ ಅನ್ನುವಂಥ ಮಾತಾಡೋದು ಇವತ್ತು ದಾಖಲೆಗೆ ಸರಿ ಹೋಗಿದೆ.
ಹಾಗಾಗಿ ನಾವು ಹೇಳ್ತಾ ಇರೋದು, ಈ ಚುನಾವಣೆಯನ್ನು ಸತ್ಯದ ಆಧಾರದ ಮೇಲೆ ನಡೆಸಬೇಕೇ ಹೊರತು ಈ ತಪ್ಪು ಅಭಿಪ್ರಾಯಗಳನ್ನು ಸುಳ್ಳು ಆರೋಪಗಳನ್ನು ಕೊಡುವುದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನು ನಾನು ಅವ್ರಿಗೆ ಹೇಳಿದೆ. ನಾನು ಯಾರೋ ಕೇಳಿದ್ರಂತೆ ಕಾಂಗ್ರೆಸ್ ಮುಖಂಡರು ಶ್ರೀನಿವಾಸ ಪೂಜಾರಿ ಅವರು ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರಂತೆ. ಒಂದು ಸಮುದಾಯಕ್ಕೆ ಮಾಡುವುದು ವ್ಯವಸ್ಥೆಯಲ್ಲಿ ಸರಿಯಲ್ಲ, ಆದರೆ ಕೇಳಿದವರಿಗೆ ಉತ್ತರ ಕೊಡಬೇಕು ನಮ್ಮ ಕಾರ್ಯಕರ್ತರು ಅನ್ನುವ ಕಾರಣಕ್ಕೆ. ಮತ್ತು ನಿಮ್ಮ ಮೂಲಕ ಹೇಳುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಮೀನುಗಾರರಿಗೆ ನಾನು ಬಂದ ನಂತರ 5 ವರ್ಷ ಆದವರು, ಅದಕ್ಕಿಂತ ಜಾಸ್ತಿ ಆದವರು ಮೀನುಗಾರಿಕೆ ಮಂತ್ರಿ ಇರ್ಬೋದು, ನನ್ನ ಆಕ್ಷೇಪ ಇರಲಿಲ್ಲ. ಆದರೆ ನಾನು ಬಂದ ನಂತರ ಹೆಜಮಾಡಿಯಿಂದ ಒತ್ತಿರಣೆವರೆಗಿರುವಂಥ ಸಮುದ್ರ ಕಿನಾರೆಯಲ್ಲಿ ಅಭಿವೃದ್ಧಿಪಡಿಸುವ ಪ್ರಥಮ ಭಾಗವಾಗಿ ಹೆಜಮಾಡಿಯ ಬಂದರಿಗೆ 181 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿ, ಮುಖ್ಯಮಂತ್ರಿಗಳಿಂದ ಸಚಿವ ಸಂಪುಟದಿಂದ ಅನುಮತಿ ಪಡೆದು, ಹಣಕಾಸು ಇಲಾಖೆಯಿಂದ ಬಿಡುಗಡೆ ಮಾಡಿ, ಟೆಂಡರ್ ಮಾಡಿ, ಯಡಿಯೂರಪ್ಪನ ಕಣ್ಮಂದು ಶಿಲಾನ್ಯಾಸ ಮಾಡಿ, ಇವತ್ತು 75% ಕಾಮಗಾರಿ ಮುಗಿದಿದೆ. 75% ಕಾಮಗಾರಿ ಮುಗಿದಿದೆ. ಇಡೀ ಜಿಲ್ಲೆಯ ಸರ್ವಕಾಲಿಕ ಮೀನುಗಾರಿಕೆಗೆ ಬಹುದೊಡ್ಡ ಕೊಡುಗೆ ಅದಾಗುತ್ತೆ ಅನ್ನೋದನ್ನು ಒಂದು ವ್ಯವಸ್ಥೆಯಡಿ ನಾವು ಮಾಡಬೇಕಾದಂಥ ಅವಶ್ಯಕತೆ ತಿಳಿದು. ರಘುವತಿ ಭಟ್ರು ಇಲ್ಲೇ ಇದ್ದಾರೆ. 22,000 ಜನ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೀನುಗಾರರಿಗೆ ಸಾಲ ಮನ್ನಾ ಆದಂಥ ಉದಾಹರಣೆಗಳು ನನಗೆ ನೆನಪಿಲ್ಲ. 22,000 ಜನ ಮಹಿಳೆಯರಿಗೆ ರಘುವತಿ ಭಟ್ರು ಲಾಲಾಜಿ ಮೇಣ್ಣನವರು ಕೊಟ್ಟಂಥ ಪ್ರಸ್ತಾಪಕ್ಕೆ ಅನುಮೋದನೆ ಕೊಟ್ಟು ಮುಖ್ಯಮಂತ್ರಿಗಳ ಮೂಲಕ 22,500 ಜನ ಮಹಿಳೆಯರಿಗೆ ಸಾಲವನ್ನು ಮಾಡಿದ್ದು ಯಾರು ಕೇಳಿದ್ರೆ ಅದು ಕೋಟ ಶ್ರೀನಿವಾಸ ಪೂಜಾರಿ ಮೀನುಗಾರಿಕೆ ಮಂತ್ರಿ ಆಗಿದ್ದಾಗ. ನಾರಾಯಣ ಗುರುಗಳ ಬಗ್ಗೆ ಎಲ್ಲರೂ ಭಾಷಣ ಮಾಡಿದ್ಬಿಟ್ರೆ ಏನು ಮಾಡಿದ್ರು ನಾನು ನೋಡಿಲ್ಲ, ಯಾಕೆ ಮಾಡಿಲ್ಲ ಅಂತ ನಾನು ಕೇಳೋದಿಲ್ಲ. ನಾರಾಯಣ ಗುರು ನಿಗಮ ಸ್ಥಾಪನೆ ಮಾಡಿದವನೇ ನಾನು. ನಾರಾಯಣ ಗುರುಗಳ ವಸತಿ ಶಾಲೆ, ನೀವು ಆ ಕಡೆ ಭಟ್ಕಳಕ್ಕೆ ಹೋದರೆ ಈ ಕಡೆ ಬ್ರಹ್ಮಾವರಕ್ಕೆ ಹೋದರೆ ಎರಡೂ ಕಡೆ ನಾರಾಯಣ ಗುರುಗಳ ಶಾಲೆ. ಅದು ಆ ಜಾತಿ ಈ ಜಾತಿ ಅಂತೇಳಿ ಅಲ್ಲ, 6ನೇ ಕ್ಲಾಸಿಗೆ ಒಂದು ಮಗುವನ್ನು ತಂದುಬಿಟ್ರೆ ಆ ಮಗುವಿನ ಚಪ್ಪಲಿಂದ ಪ್ರಾರಂಭವಾಗಿ ತಲೆ ಎಣ್ಣೆವರೆಗೆ ಹೇರ್ ಕಟ್ಟಿಂಗ್ವರೆಗೆ ಉತ್ತೇಜ ಶಿಕ್ಷಣ, ಉಚಿತ ಪಠ್ಯಪುಸ್ತಕ, ಉಚಿತವಾದ ವ್ಯವಸ್ಥೆ, ಎಲ್ಲ ಬದುಕನ್ನು ಮಾಡಿ ನಾರಾಯಣ ಗುರು ಇಂಗ್ಲೀಷ್ ಮೀಡಿಯಂ ಸ್ಥಾಪನೆ ಮಾಡದೇ ಕೋಟ ಶ್ರೀನಿವಾಸ ಪೂಜಾರಿ. ಕೋಟಿಚೆನ್ನರ ಹೆಸರಿನಲ್ಲಿ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಮಾಡಿ ಇವತ್ತು ಬಾರ್ಕೂರಲ್ಲಿ ಅದು ಕಾರ್ಯವ್ಯವಸ್ಥೆ ಇದೆ. ನೀವು ನೋಡಿ, 100 ಮಕ್ಕಳನ್ನು ತೆಗೆದುಕೊಂಡು ಯಾವ್ಯಾವ ಜಾತಿಯವರು ಬೇಕಾದಾಗಲಿ, ಹಿಂದುಳಿದ ವರ್ಗದವರು, SC/ST ಸಮುದಾಯದವರಿಗೆ ಸೇನಾಪೂರ್ವ ತರಬೇತಿ ಸಂಸ್ಥೆಯನ್ನು ಮಾಡಿ ಇವತ್ತು 40 ಮಕ್ಕಳು ಅಗ್ನಿಪಥಕ್ಕೆ ಪ್ರವೇಶಕ್ಕೆ ಅರ್ಜಿ ಬರೆದಿದ್ದಾರೆ, 36 ಮಕ್ಕಳು ಪಾಸಾಗಿದ್ದಾರೆ. ಇಡೀ ರಾಜ್ಯದಲ್ಲೇ ಇಂಥ ಕ್ರಾಂತಿಕಾರಿ ಕಲ್ಪನೆಗಳು ಬರಲಿಲ್ಲ. ಇದನ್ನು ಮಾಡಲಿಕ್ಕೂ ಕೂಡ ನಾನೇ ಅವಕಾಶಗಳಾಗಿತ್ತು. ಮತ್ತು ಇದನ್ನು ಮತ್ತೂ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದರೆ, ಆ ಹೇಳಿದವರಿಗೆ ಇಷ್ಟು ಸಾಕು ಅಂತ ತಿಳ್ಕೊಂಡು ನಾನು ಹೇಳ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಮೂಲಕ ನನ್ನ ವಿನಂತಿ ಏನಂದರೆ, ರಾಘವೇಂದ್ರನಂಥ MP ರಾಘವೇಂದ್ರ ಮಾಡಿರುವಂಥ ಸಾಧನೆಗಳು, ಅಭಿವೃದ್ಧಿಗಳು, MPಗಳಿಗೆ ಭಾಳ ಹಣಗಳು ರಾಜ್ಯ ಸರ್ಕಾರದಿಂದ ಬರಲಿಕ್ಕೆ ಸಾಧ್ಯ ಇರುವುದಿಲ್ಲ. ಆದರೆ ರಾಘವೇಂದ್ರ ಮಾಡಿರುವಂಥ ಇವತ್ತು ಕಿರುಬಂದರುಗಳಿಗೆ, ಬೇರೆ ಬೇರೆ ಯೋಜನೆಗಳಿಗೆ, ಕೊಲ್ಲೂರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿಗೆ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯನ್ನು ಮಾಡಿರುವುದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾನೆಲ್ಲರನ್ನೂ ಕುಳಿಸಿ ಹೇಳೋನು, ಕರ್ನಾಟಕ ರಾಜ್ಯದಲ್ಲಿ ರಾಘವೇಂದ್ರ ಮಾಡಿರುವಂಥ ಅಭಿವೃದ್ಧಿಗೆ ಕೊಟ್ಟಿರುವಂಥ ಮಾನ್ಯತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಸಂಸದ ಅನ್ನುವಂಥ ಗೌರವಕ್ಕೆ ಅವರು ಪಾತ್ರರಾಗಿರುವ ಹಿನ್ನೆಲೆಯಲ್ಲಿ ಬರುವ 7ನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಬೂತ್ ಮಟ್ಟದ ಕಾರ್ಯಕರ್ತರು, ಶಕ್ತಿ ಕೇಂದ್ರದವರು, ಮಾಶಕ್ತಿ ಕೇಂದ್ರದವರು, ಇಲ್ಲಿ ಪ್ರಭಾರಿ ಆಗಿರುವಂಥ ರಘುಪತಿ ಭಟ್ರು, ನಮ್ಮ ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು ಸಹಿತ ಇಡೀ ತಂಡ ಒಟ್ಟಾಗಿ ಒಂದಾಗಿ ಕೆಲಸಗಳನ್ನು ಮಾಡಿ ರಾಷ್ಟ್ರಕ್ಕೋಸ್ಕರ ಭಯೋತ್ಪಾದನೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಯಾರಿಗಾದರೂ ಇದ್ರೆ ಹೇಳಿ ಇವತ್ತು ಈ ಭಾರತ ದೇಶದಲ್ಲಿ. ಅವರೇವರು ಅಂತೇಳಿ ಏನಿಲ್ಲ, ಭಯೋತ್ಪಾದನೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಯಾರಿಗಿದೆ ಅಂತ ಕೇಳಿದರೆ ಇವತ್ತು ಸಾರ್ವತ್ರಿಕವಾದ ಸತ್ಯ ಹೇಳ್ತಾ ಇರೋದು ನರೇಂದ್ರ ಮೋದಿಗಿದೆ ಅನ್ನುವಂಥ ಮಾತುಗಳು ಬರ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕಾಲದಲ್ಲಿ ಚಿನ್ನವನ್ನು ವಿದೇಶಕ್ಕೆ ಇಟ್ಟಂಥ ಭಾರತ ಇವತ್ತು ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಡುವಂಥ ಭಾರತವಾಗಿ ಪರಿವರ್ತನೆ ಆಗಿರುವುದು ನರೇಂದ್ರ ಮೋದಿಯವರ ಕಾಲದಲ್ಲಿ. ಸೇನೆಗೆ ಹೆಚ್ಚು ಶಕ್ತಿ ಕೊಟ್ಟಿರುವುದು ನರೇಂದ್ರ ಮೋದಿಯವರ ಕಾಲದಲ್ಲಿ. ಆ ಕಾರಣಕ್ಕೆ ಒಂದು ಸಮರ್ಥವಾದಂಥ, ಸಮೃದ್ಧವಾದಂಥ, ಶಕ್ತಿಶಾಲಿಯಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕಾದರೆ ಭಾರತೀಯ ಜನತಾ ಪಕ್ಷದ ನಮ್ಮ ರಾಘವೇಂದ್ರನನ್ನು ಗೆಲ್ಲಿಸುವುದರ ಮೂಲಕ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳುವುದು ನನ್ನ ತಮ್ಮ ಮೂಲಕ ಸಾರ್ವಜನಿಕರಿಗೆ ಮಾಡುವಂಥ ವಿನಂತಿ. ಶಿಲಾನ್ಯಾಸ ಮಾಡುವಾಗ ರಕ್ತದ ಓಕಳಿ ಹರಿಯುತ್ತೆ ಅಂತ ಬೆದರಿಕೆ ಹಾಕಿದವ್ರದ್ದು ಯಾವ ಗರ್ಭಗುಡಿ? ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ಮಾಡುವಾಗ ಕಪ್ಪು ಬಟ್ಟೆ ಧರಿಸಿ ಶ್ರೀರಾಮನಿಗೆ, ಶ್ರೀರಾಮ ಮಂದಿರಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದವರು ಯಾವ ಗರ್ಭಗುಡಿ? ಅಯೋಧ್ಯೆ ಬಗ್ಗೆ ನಿಮ್ಮ ನಿಲುವೇನು ಅಂತೇಳಿ ಕೇಳಿದಾಗ ಸುಪ್ರೀಂ ಕೋರ್ಟಿಗೆ ಅಫಿದಾವತ್ ಕೊಟ್ಟು ರಾಮನೇ ಕಾಲ್ಪನಿಕ ಅಂತ ಹೇಳಿದವರು ಯಾವ ಗರ್ಭಗುಡಿ? ಈಗ ರಾಮಭಕ್ತ, ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಸಿದ್ದರಾಮಯ್ಯನ ಬಯಲ್ಲಿ ಜೈ ಸೀತಾರಾಮ್ ಅಂತೇಳಿ ಬರುತ್ತೆ. ಯಾರ ಕಾರಣ? ನಾವೇ ಕಾರಣ. ಹಾಗಾಗಿ ಗರ್ಭಗುಡಿ, ಅವರವರ ಗರ್ಭಗುಡಿ ಏನಾದರೂ ದೇವಸ್ಥಾನ ನಿರ್ಮಾಣ ಮಾಡುತ್ತಿದ್ದರೆ ಅದು ಭಾರತೀಯ ಜನತಾ ಪಕ್ಷ. ನಿರ್ಮಾಣ ಆಗಿರುವಂಥ ರಾಮ ಮಂದಿರಕ್ಕೆ ವಿರೋಧ ಮಾಡಿ 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 ಸಾಕಾಗಿ ಇವತ್ತು ಜನರ ಟೀಕೆಗೊಳಗಾಗಿ ಅನಿವಾರ್ಯವಾಗಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಜೈ ಸೀತಾರಾಮ್ ಅಂದವರು ಕಾಂಗ್ರೆಸ್ ಪಕ್ಷ.
ಮೊದಲು ಬೇರೆ ನಂಗೆ ಯಡಿಯೂರಪ್ಪನ ಸಹಕಾರ ಅಂತಿದ್ರಲ್ಲ, ಅದೇನೋ ಹೆಚ್ಚು ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ. ಮೊದಲಿಗೆ ನೀವೇ ಸುಕುಮಾರ್ ಶೆಟ್ಟರು ನಮಗೆಲ್ಲ ಹಿರಿಯರು, ಅವ್ರು ಏನು ಪಾರ್ಟಿ ಬಿಡಲಿ ಏನು ಬೇಕಾದ್ರೂ ಆಗಿರಲಿ, ಮೊದಲು ಹೇಳ್ತಿದ್ರಪ್ಪ ಈ ಕ್ಷೇತ್ರದ ಪೂರ್ಣ ಅಭಿವೃದ್ಧಿಗೆ ಯಡಿಯೂರಪ್ಪನ ಸಹಕಾರದಿಂದ ನಾನು ಇಷ್ಟೊಂದು ಹಣ ತರಲಿಕ್ಕೆ ಸಾಧ್ಯವಾಯಿತು. ಈಗ ರಾಘವೇಂದ್ರ ಕಾರಣ ಅಂತ ಮೊನ್ನೆ ಹೇಳ್ತಿದ್ರಪ್ಪ, ಅದು ಯಾಕೆ ಹೆಚ್ಚು ಮಾಡಿ ಮಾಡಿದ್ದಾರೆ ನೀವು ಅಲ್ಲ ಕೇಳಿಪ್ಪ. ಇದು ಕುಂದಾಪುರ ಗೂರ್ಣ ಕತೆ ಅಲ್ಲ, ನಾನು ಹಂಗಾರೆ ನಾನೇನು ಮಾಡೋಕತ್ತೆ, ನಾನು ಹೇಳಿದ್ದಿಷ್ಟೇ. ಇದು ಗೋಪಾಲ್ ಪೂಜಾರಿಯವರು ಗಂಟಿ ಹೊಳೆಯವರ ಚುನಾವಣೆ ಅಲ್ಲ, ನಾನು ಹೇಳಿದ್ದು ಕಳಸರಿ ವಿಧಾನಸಭೆಯಲ್ಲಿ. ಈ ಚುನಾವಣೆ ರಾಷ್ಟ್ರಭಕ್ತರು ಮತ್ತು ಭಯೋತ್ಪಾದಕರ ನಡುವಿನ ಚುನಾವಣೆ ಅಂತ ನಾನು ಹೇಳಿದ್ದು. ನಾನು ಇಲ್ಲಿವರೆಗೂ ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೆ. ಗೋಪಾಲ್ ಪೂಜಾರಿ ನನಗೆ ಭಯೋತ್ಪಾದಕ, ಅವರು ಒಂದು ಬೆಕ್ಕಿ ನೋಡೋ ಶಕ್ತಿ ಇದ್ದಾರೂ ಅಲ್ಲ, ಅದು ತಡಿಯಪ್ಪ. ಯಾರು ತಡಿರಿಯಪ್ಪ ನೀವು ಪೂರ ನನ್ನ ದಾರಿ ತಪ್ಪಿಸ್ಬೇಡಿ ಸೊ ತಡಿರಿಯಪ್ಪ, ಸ್ವಲ್ಪ ತಡಿ ದಾರಿ ತಪ್ಪಿಸ್ಬೇಡಿ ನನ್ನ, ನಾನು ಸ್ವಲ್ಪ ಏನು ಹೇಳಿ ಕೋರ್ಕೊಂಡಿದ್ದೆ ದಾರಿ ತಪ್ಪಿಸ್ಬಿಟ್ಟು ಅಲ್ಲ, ಸ್ವಲ್ಪ ತಡಿರಿಯಪ್ಪ. ಈಗ ನಾನು ಹೇಳಿದ್ದನ್ನು ನೀವು ಹಿಂದಿನ ವಿಡಿಯೋ ತೆಗೆದು ನೋಡಿ, ನಾನು ಹೇಳಿದ್ದು ಭಯೋತ್ಪಾದಕರು ಮತ್ತು ರಾಷ್ಟ್ರದ ಭಕ್ತರ ನಡುವಿನ ಹೋರಾಟದ ಚುನಾವಣೆ ಅಂತ ಹೇಳಿದ್ದು. ಗೋಪಾಲ್ ಪೂಜಾರಿ ನಂಗೆ ಭಯೋತ್ಪಾದಕ ಅಂತ ಈಗಲೂ ಸ್ಪಷ್ಟಪಡಿಸ್ತಾ ಇದ್ದೇನೆ. ಗೋಪಾಲ್ ಪೂಜಾರಿಗೆ ಒಂದು ಕೋಲ್ ಕೊಟ್ಟು ಬೆಕ್ಕಿ ನೋಡಿ ಅಂದರೂ ಕೂಡ ಅವ್ರು ಹುಡುಕ ಬರಲ್ಲ, ಒಳ್ಳೆ ಸಜ್ಜನರು, ಒಳ್ಳೆ ಸಜ್ಜನ, ಅದ್ರಲ್ಲಿ ಅನುಮಾನ ಇಲ್ಲ, ಭಾಳ ಶಾಂತಿದೂತ, ಅದ್ರಲ್ಲಿ ಅನುಮಾನ ಇಲ್ಲ. ನಾನು ಭಯೋತ್ಪಾದಕ, ನಾನು ಭಯೋತ್ಪಾದಕ ಅಲ್ಲ, ಇದು ಯಾವ ನ್ಯಾಯ ಮರೆ ನೀವು ಅಲ್ಲ ಮರೆ ನೀವು ಖಾಸಗಿ ಹೇಳಿರೋ ನನಗೆ ಖಾಸಗಿ ಬೇರೆ ನಂಗೆ ಭಯೋತ್ಪಾದಕ ಹೌದು ಅಂತ ಹೇಳಿದ್ರೆ ನೀವು ಕೇಳದಿದ್ರೆ ಎಲ್ಲದಕ್ಕೆ ಗೋಪಾಲ್ ಪೂಜಾರಿ ನಾ ಕೇಳ್ತಿದ್ದೆ. ನೀವು ಖಾಸಗಿ ಅಂದ ಮನೆ ಮದುವೆ ಆದ ಹೇಳ್ದಲ್ಲ, ನೀವು ಸೀದಾ ಹೇಳಿಬಿಡಿ. ಈಗ ಮೊನ್ನೆ ಅವ್ರು ನನ್ನ ಮನೆ ಬಂದು ಮದುವೆ ಕಾದು ಕೊಟ್ಟಿದ್ರು, ಅವ್ರ ಮೇಲೆ ಗೌರವದಿಂದ ಮದುವೆ ಹೋಗಿ ಬಂದಿದೆ. ಈ ರಾಜಕಾರಣಕ್ಕೂ ಮತ್ತು ಖಾಸಗಿ ವೈಯಕ್ತಿಕ ಜೀವನಕ್ಕೂ ಸಂಬಂಧಗಳಿಲ್ಲ. ಅಲ್ಲ ಕೂಡಿಸ್ಬೇಕು ಅಂತ ಇಲ್ಲ, ಅವ್ರು ಆದೇಶ ಹೇಳ್ತಾರೆ ನಂಗೆ ಮದುವೆ ಇದ್ದ ಅಲ್ಲಿಗೆ ಬಿಟ್ಟದ್ ಮಾಡಿದೆ ನಾನು. ಅಲ್ಲ ಹೌದೇ, ಅಲ್ಲದೆ ನಾನು ಬಿಟ್ಟು ಬಂದ್ರೆ ನಾನು ಅವ್ರಿಗೆ ಹೇಳಿ ಅಲ್ಲ ಹೇಳಿ ಚಂದಮ್ಮ ಅವ್ರು ಅಲ್ಲದೆ ಕೇಳಪ್ಪ ಅಲ್ಲದೆ ಅವ್ರು ಬಿಟ್ಟೆ ನಮ್ಮನೆ ಬಂದ ಮಾಡಿದೆ ನಾನು ಪುನಃ ಹೇಳ್ತಾರ ಯಾರಿಗೂ ಅವ್ರಿಗೆ ರಾಜ್ಯಕ್ಕೆ ಮತ್ತೆ ಪುನಃ ನೆನಪಾಯ್ತದೆ.